ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವಿವಾಗ ತಿಳಿಸ್ಕೊಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ ಕರೆದಿರುವಂತಹ ಹುದ್ದೆಯ ಡೀಟೇಲ್ ಆದ ಮಾಹಿತಿಯನ್ನು ನಾವೇ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೂ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ಹುದ್ದೆಗಳನ್ನ ಕರೆಯಲಾಗಿದೆ ಸ್ನೇಹಿತರೆ. ಸೊ ಈ ಹುದ್ದೆ ಬಂದ್ಬಿಟ್ಟು ಟ್ಯೂಟರ್ ಅಂತ. ಸೊ ಇಲ್ಲಿ ಕರೆದಿರುವಂತಹ ಪೋಸ್ಟ್ ಬಂದ್ಬಿಟ್ಟು ಟ್ಯೂಟರ್ ಅಂತ. ಸೊ ಇಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಟ್ಯೂಟರ್ ಸ್ನೇಹಿತರೆ. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 10 ಇದಾವೆ ಸ್ನೇಹಿತರೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ MSc ನರ್ಸಿಂಗ್ ಅಲ್ಲಿ ಆಗಿರ್ಬೇಕು ಸ್ನೇಹಿತರೆ, ಅಥವಾ BSc ನರ್ಸಿಂಗ್ ಮಾಡಿದವ್ರಿಗೆ 1 ವರ್ಷ ಏನು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರಂತಂದ್ರೆ, ಸೊ MSc ಮಾಡಿದವರಿಗೆ ನರ್ಸಿಂಗ್ ಅಲ್ಲಿ ಸ್ಪೆಷಲೈಸೇಷನ್ಸ್ಗಳು ಈ ರೀತಿಯಾಗಿರ್ಬೇಕು ಸ್ನೇಹಿತರೆ: ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಪೆಡಿಯಾಟ್ರಿಕ್ ನರ್ಸಿಂಗ್, OBG ನರ್ಸಿಂಗ್, ಮೆಂಟಲ್ ಹೆಲ್ತ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಸೊ ಈ ರೀತಿಯಾಗಿ ನಿಮ್ಮದು ಪ್ರೊಫೆಷನಲ್ ಏನು MSc ಈ ಸ್ಪೆಷಲೈಸೇಷನ್ಸ್ಗಳಲ್ಲಿ ಆಗಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ ಆಗಿರಬೇಕು ಸ್ನೇಹಿತರೆ, ಅಂದರೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 35 ವರ್ಷ ಆಗಿರುತ್ತೆ ಸ್ನೇಹಿತರೆ. ಪೇ ಸ್ಕೇಲ್ ಬಂದುಬಿಟ್ಟು 45,000 ಆಗಿರುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು 11/1/2020. ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅವರಿಗೆ ಸೆಂಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು 4 ಗಂಟೆಯ ಒಳಗಡೆ ನಿಮ್ಮದು ರೀಚ್ ಆಗಬೇಕು. 11/1/2020 ಸಾಯಂಕಾಲ 4 ಗಂಟೆವರೆಗೂ ನಿಮಗೆ ಅಪ್ಲಿಕೇಶನ್ ಕಳಿಸ್ಲಿಕ್ಕೆ ಓಪನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮದು ಏಜ್ ಲಿಮಿಟ್, ವರ್ಕ್ ಎಕ್ಸ್ಪೀರಿಯೆನ್ಸು, ಅದರ್ ಕ್ರೈಟೇರಿಯಾಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸೊ ಅದಕ್ಕೆ 11/1/2020 ಈ ಡೇಟನ್ನು ನೋಡ್ಕೊಂಡ್ಬಿಟ್ಟು ವರ್ಕ್ ಎಕ್ಸ್ಪೀರಿಯೆನ್ಸು, ಏಜ್ ಲಿಮಿಟ್ ಅದನ್ನೆಲ್ಲ ನೀವು ಡೀಟೇಲ್ ಅನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಅದರ ಜೊತೆಯಾಗಿ ನಿಮ್ಮ ಸ್ಕೋರಿಂಗ್ಸ್ಗಳನ್ನು ಅಲ್ಲಿ ಪ್ಯಾರಾಮೀಟರ್ಸ್ ಆಗಿ ತೆಗೆದುಕೊಳ್ತಾರೆ ಸ್ನೇಹಿತರೆ. ಸೊ ಯಾವ ರೀತಿಯಾಗಿ ಸ್ಕೋರಿಂಗ್ಸ್ಗಳನ್ನು ನೀಡ್ತಾರಪ್ಪ ಅಂದರೆ, ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ MSc ನರ್ಸಿಂಗ್ ಮಾಡಿದರೆ ನಿಮಗೆ 10 ಸ್ಕೋರನ್ನು ನೀಡ್ತಾರೆ. ಸೊ BSc ನರ್ಸಿಂಗ್ ಮಾಡಿದರೆ ನಿಮ್ಮದು 5 ವರ್ಷ ಅಂದರೆ 5 ಸ್ಕೋರನ್ನು ನೀಡ್ತಾರೆ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಕೊಟ್ಟ ಹಾಗೆ ಸ್ಕೋರ್ಸು, ಸೊ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೂ ಕೂಡ ಅವರು ಸ್ಕೋರ್ಸ್ಗಳನ್ನು ಇಲ್ಲಿ ನೀಡ್ತಿದ್ದಾರೆ ಸ್ನೇಹಿತರೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 75% ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮದು ಆಗಿದ್ದರೆ, ಅಂದರೆ ನಿಮ್ಮದು ಪರ್ಸೆಂಟೇಜ್ 75% ಇದ್ದರೆ 10 ಸ್ಕೋರ್ಸ್ಗಳನ್ನು ನೀಡ್ತಾರೆ. 65-74 ಇದು ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮದು ಕ್ಲಿಯರ್ ಆಗಿಬಿಟ್ಟು 65-74% ನಿಮ್ಮದು ಇತ್ತಂದರೆ 7 ಸ್ಕೋರ್ ಕೊಡ್ತಾರೆ. 60-64% ಆಗಿದ್ದು ಫಸ್ಟ್ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ಡಿಗ್ರಿನ, ಸೊ ನಿಮ್ಮದು 5 ಸ್ಕೋರನ್ನು ನೀಡ್ತಾರೆ. ಅದೇ ರೀತಿಯಾಗಿ 50-59 ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮದು ಆಗಿದ್ದರೆ 3 ಸ್ಕೋರನ್ನು ನೀಡ್ತಾರೆ. ಸೆಕೆಂಡ್ ಅಟೆಂಪ್ಟಲ್ಲಿ ನೀವು ಮಾಡಿದರೆ ನಿಮಗೆ ಸ್ಕೋರ್ ಬಂದುಬಿಟ್ಟು 1 ಮಾರ್ಕ್ಸನ್ನು ನೀಡ್ತಾರೆ ಸ್ನೇಹಿತರೆ. ಸೊ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೆ ನೀಡಿದ ಹಾಗೆ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೂ ಕೂಡ ಸ್ಕೋರ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮದು ಎಕ್ಸ್ಪೀರಿಯೆನ್ಸು 2 ರೀತಿಯಾಗಿರಬಹುದು. ಒಂದು ಟೀಚಿಂಗ್ ಎಕ್ಸ್ಪೀರಿಯೆನ್ಸನ್ನು ಕನ್ಸಿಡ್ರೇಷನ್ ಮಾಡ್ಕೊತಾರೆ, ಅದೇ ರೀತಿಯಾಗಿ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸನ್ನು ಕೂಡ ಇಲ್ಲಿ ಕನ್ಸಿಡ್ರೇಷನನ್ನು ಮಾಡ್ಕೊತಿದ್ದಾರೆ ಸ್ನೇಹಿತರೆ. ಇನ್ನು ಟೀಚಿಂಗ್ ಎಕ್ಸ್ಪೀರಿಯೆನ್ಸು 1 ವರ್ಷ ಅಥವಾ 1 ವರ್ಷಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ನಿಮ್ಮ ಸ್ಕೋರ್ ಬರೋದು 10 ಆಗಿರುತ್ತೆ, ಅಂದರೆ 10 ಸ್ಕೋರನ್ನು ನಿಮಗೆ ಆ್ಯಡ್ ಮಾಡ್ತಾರೆ. ಇಂಟ್ರೂ ಅಲ್ಲಿ ಪಡೆದಂಥ ಅಂಕಗಳಿಗೆ 10 ಸ್ಕೋರನ್ನು ಆ್ಯಡ್ ಮಾಡ್ತಾರೆ. ಅದೇ ರೀತಿಯಾಗಿ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸು 1 ವರ್ಷ ಅಥವಾ 1 ವರ್ಷಕ್ಕಿಂತ ಹೆಚ್ಚು ಇತ್ತಂದರೆ, ಸೊ ನಿಮ್ಮದು 5 ಸ್ಕೋರನ್ನು ಇಲ್ಲಿ ಆ್ಯಡ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ನಿಮ್ಮದು ಶಾರ್ಟ್ ಲಿಸ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ಸ್ಗಳು, ಅಂದರೆ ನಿಮ್ಮದು ಇಂಟ್ರೂದು ಬಂದಂತಹ ಮಾರ್ಕ್ಸು, ಆಮೇಲೆ ನಿಮ್ಮ ಸ್ಕೋರ್ಸ್ಗಳು, ಸೊ ಇವುಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಕ್ಯಾಂಡಿಡೇಟ್ಸ್ಗಳನ್ನು. ಈ ಶಾರ್ಟ್ ಲಿಸ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ಸ್ಗಳ ಹೆಸರುಗಳು ಅಫಿಷಿಯಲ್ ವೆಬ್ಸೈಟಲ್ಲಿ ನೀಡಲಾಗುತ್ತೆ, ಅಂದರೆ www.esic.nic.in ಹೋಗಿಬಿಟ್ಟು ಅಲ್ಲಿ ರಿಕ್ರೂಟ್ಮೆಂಟ್ಸಲ್ಲಿ ಅವರು ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಸ್ ಹೆಸರನ್ನು ನೀಡಲಾಗಿರುತ್ತೆ ಸ್ನೇಹಿತರೆ. ಅದು ಎಂದಂದರೆ 24/1/2020 ಫ್ರೈಡೇ ಈವ್ನಿಂಗು 4 ಗಂಟೆ ನಂತರದಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರದಲ್ಲಿ ನೀವು
ಚೆಕ್ ಮಾಡ್ಕೊಬಹುದು ನಿಮ್ದು ಶಾರ್ಟ್ ಲಿಸ್ಟ್ ಆಗಿದ್ದನೋ ಇಲ್ಲೋ ಅಂತ. ಸೊ ಶಾರ್ಟ್ ಲಿಸ್ಟ್ ಆದಂತ ಕ್ಯಾಂಡಿಡೇಟ್ಸ್ಗಳಿಗೆ ಇಂಟರ್ವ್ಯೂಗಳನ್ನ ಕರೀತಾರೆ ಸ್ನೇಹಿತರೆ, ಇಂಟರ್ವ್ಯೂ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಸ್ನೇಹಿತರೆ. ಇನ್ನು ಇಂಟರ್ವ್ಯೂ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀಡಲಾದ ದಿನಾಂಕಗಳು ಈ ರೀತಿಯಾಗಿವೆ: 29/1/2020 ವೆನ್ನಸ್ಡೇ, ಮತ್ತೆ 31/1/2020 ಅಂದ್ರೆ ಥರ್ಸ್ಡೇ. ಸೊ ಮುಂಜಾನೆ 9-10 ಗಂಟೆವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. 10 ರ ನಂತರದಲ್ಲಿ ಕ್ಯಾಂಡಿಡೇಟ್ಸ್ಗಳದು ಬಂದರೆ ಅವ್ರಿಗೆ ಇಂಟರ್ವ್ಯೂಗೆ ಅಲೋ ಮಾಡೋದಿಲ್ಲ ಸ್ನೇಹಿತರೆ. ಅಂದರೆ ಆದಷ್ಟು ಬೇಗ ನೀವು ರೀಚ್ ಆಗಬೇಕಾಗತ್ತೆ 9 ಗಂಟೆ ಒಳಗಡೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸು ಸ್ಮೂತ್ ಆಗಿ ನಡೆಯುತ್ತೆ ಅದಕ್ಕೋಸ್ಕರ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಈ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿದಂಥ ದಿನಾಂಕ ಬಂದುಬಿಟ್ಟು 29/1/2020 ವೆನ್ನಸ್ಡೇ, ಮತ್ತು 31/1/2020. ಸೊ ಪ್ರತಿ ದಿನಾನು ಅಂದರೆ ಈ ಎರಡು ದಿನಾನು ಇಂಟರ್ವ್ಯೂ 10:30 ನಂತರದಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ 10:30 ನಂತರದಲ್ಲಿ ಇಂಟರ್ವ್ಯೂಗಳು ನಡೀತವೆ. ಅಂದ್ರೆ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದಲ್ಲಿ ಇಂಟರ್ವ್ಯೂಗಳನ್ನ ಅವರು ತೆಗೆದುಕೊಳ್ತಾರೆ ಸ್ನೇಹಿತರೆ. ಇದು ಸೆಲೆಕ್ಷನ್ ಪ್ರೊಸೆಸ್ ಪ್ಯೂರ್ಲಿ ನಿಮ್ದು ಪರ್ಫಾರ್ಮೆನ್ಸ್, ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯ ಪರ್ಫಾರ್ಮ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಇಂಟರ್ವ್ಯೂಗೆ ಹೋಗಬೇಕಾದಂತಹ ಸ್ಥಳ ಅಂದ್ರೆ ವೆನ್ಯೂ ಈ ರೀತಿಯಾಗಿದೆ: ಗ್ರೌಂಡ್ ಫ್ಲೋರ್ ಬೋರ್ಡ್ ರೂಮ್ ESIC ಕಾಲೇಜ್ ಆಫ್ ನರ್ಸಿಂಗ್, ಇಂದಿರಾನಗರ್, ಬೆಂಗಳೂರು. ಸೊ ಈ ವಿಳಾಸಕ್ಕೆ ಇಂಟರ್ವ್ಯೂ ಅವರು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಇನ್ನು ಇಂಟರ್ವ್ಯೂಗೆ ಹೋದ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ವೆರಿಫಿಕೇಷನ್ಗೆ ನೋಡ್ತಾರೆ ಸ್ನೇಹಿತರೆ. ಹಾಗಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ 2 ಸೆಟ್ ಫೋಟೋ ಕಾಪಿ ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ತುಂಬಿ ಅದನ್ನು ಸೆಂಡ್ ಫೋಟೋ ಅಂಟಿಸ್ಬಿಟ್ಟು ಸೊ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ನಿಮ್ಮದು ಫೈಲನ್ನು ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಅದು 21/1/2020 ಒಳಗಡೆ ಅವರಿಗೆ ಮುಟ್ಟುವ ಹಾಗೆ ನೀವು ಅಪ್ಲಿಕೇಶನನ್ನು ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಆಗಿ SSLC ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾರೆ, ಡಿಗ್ರಿ ಸರ್ಟಿಫಿಕೇಟ್ಸ್ಗಳು, ಅದೇ ರೀತಿಯಾಗಿ ಕಾಸ್ಟ್ ಸರ್ಟಿಫಿಕೇಟ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು, ನೋ ಒಬ್ಜೆಕ್ಷನ್ ಸರ್ಟಿಫಿಕೇಟ್ಸು, ಆಧಾರ್ ಕಾರ್ಡು, ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜಿಂದು ಫೋಟೋಗ್ರಾಫ್ಗಳನ್ನು ತೆಗೆದುಕೊಂಡು ಹೋಗಬೇಕು ಎರಡು. ಇನ್ನು ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಟ್ ಆದ ತಕ್ಷಣವೇ ನೀವು ಇಲ್ಲಿ ಜಾಯ್ನ್ ಆಗಬೇಕಾಗತ್ತೆ. ಅಂದರೆ 10/2/2020 ಒಳಗಾಗಿ ನೀವು ಜಾಯ್ನ್ ಅಪಾಯಿಂಟ್ ಆಗಬೇಕಾಗತ್ತೆ ಸ್ನೇಹಿತರೆ. ಅಪಾಯಿಂಟ್ ಆಗೋಕ್ಕೂ ಮುಂಚೆ ಸೊ ಪ್ರೀವಿಯಸ್ ಇನ್ಸ್ಟಿಟ್ಯೂಷನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಸೊ ಅಲ್ಲಿಂದ ಲೀವ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡ್ಬಿಟ್ಟು ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕಾಲೇಜ್ ಆಫ್ ನರ್ಸಿಂಗಲ್ಲಿ ಕರೆದಿರುವಂತಹ ಟ್ಯೂಟರ್ ಹುದ್ದೆ ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿಯಾಗಿದೆ. ಇಲ್ಲಿ ಫೋಟೋ ಅಂಟಿಸ್ಬೇಕು, ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್, ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಹಸ್ಬೆಂಡ್ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಅಂದರೆ SSLC ಸರ್ಟಿಫಿಕೇಟಲ್ಲಿ ಏನಿದೆ ಅಲ್ಲ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಆ ರೀತಿಯಾಗಿಯೇ ಇಲ್ಲಿ ತುಂಬಿ, ಆಮೇಲೆ ರಿಲಿಜನ್ನು, ಆಮೇಲೆ ನ್ಯಾಷನಾಲಿಟಿ, ಕೆಟಗರಿ ಯಾವುದರಲ್ಲಿ ಬರ್ತೀರಿ ಅದನ್ನು, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಹೌದು ಅಲ್ಲೋ ನೀಡಬೇಕು, ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ನಂಬರು, ಅಡ್ರೆಸ್ಸು, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ನೀಡಿ. ಅದೇ ರೀತಿಯಾಗಿ ಪರ್ಮನೆಂಟ್ ಅಡ್ರೆಸ್ಸನ್ನು ಹೊರತುಪಡಿಸಿ ಮತ್ತೆ ಯಾವುದಾದ್ರು ಅಡ್ರೆಸ್ ಇದ್ರೆ ಇಲ್ಲಿ ನೀಡಬೇಕಾಗತ್ತೆ. ಅದೇ ರೀತಿಯಾಗಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ಗಳನ್ನು ಇಲ್ಲಿ ನೀಡಬೇಕು ಸ್ನೇಹಿತರೆ. ಅಂದರೆ MSc ನರ್ಸಿಂಗ್ ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು, BSc ನರ್ಸಿಂಗ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ದು. ಸೊ ನೀವು ಯಾವ್ಯಾವ ಕಾಲೇಜಲ್ಲಿ ಕಲ್ತಿದ್ದೀರಾ, ಸೊ ಎಷ್ಟು ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ, ಸೊ ಎಷ್ಟು ಮಾರ್ಕ್ಸ್ಗಳನ್ನು ನೀವು ಅಬ್ಟೇನ್ ಮಾಡಿದ್ದೀರಾ, ಅದ್ರ ಡೀಟೇಲ್ಸ್ಗಳನ್ನು ನೀವು ಇಲ್ಲಿ ತುಂಬಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ರಿಲೇಟೆಡ್ಡು ಇಲ್ಲಿ ನೀವು ನೀಡಬೇಕಾಗತ್ತೆ ಸ್ನೇಹಿತರೆ. ಎಲ್ಲೆಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಟಲ್ಲಿ ನೀವು ವರ್ಕ್ ಮಾಡಿದ್ದೀರಾ, ಅದೇ ರೀತಿಯಾಗಿ ಏನೇನು ವರ್ಕ್ ಮಾಡಲಿಕ್ಕೆ ಅಸೈನ್ ಮಾಡಲಾಗಿತ್ತು, ಎಲ್ಲಿಂದ ಎಲ್ಲಿಗೆ ನೀವು ಅಲ್ಲಿ ವರ್ಕ್ ಮಾಡಿದ್ದೀರಾ, ಸೊ ಅದನ್ನೆಲ್ಲ ಇಲ್ಲಿ ನಿಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಏನೇನಿತ್ತು ಅದನ್ನೆಲ್ಲ ಇಲ್ಲಿ ನೀಡಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಡೇಟ್ ಮತ್ತು ಪ್ಲೇಸ್ ಹಾಕಿಬಿಟ್ಟು ಇಲ್ಲಿ ಸಿಗ್ನೇಚರ್ ಹಾಕಿಬಿಟ್ಟು ನೀವು ಆದಷ್ಟು ಬೇಗ ಇದು ಅಪ್ಲಿಕೇಶನ್ನ ಸೆಂಡ್ ಮಾಡಿ ಸ್ನೇಹಿತರೆ. ಸೊ ಇದು ಡೀಟೇಲ್ ಆದಂತಹ ಮಾಹಿತಿ ಸ್ನೇಹಿತರೆ. ನೀವು ಅರ್ಹರಾಗಿದ್ದರೆ ಈ ಕೂಡಲೇ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋರು ಅರ್ಹರಾಗಿದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.